ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಧ್ಯಾತ್ಮ ಗುರು ಅವಧೂತ ಡಾಕ್ಟರ್ ಮಹೇಂದ್ರನಾಥ ಶರ್ಮಾ. ಇಂದಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಪ್ರಾಚೀನ ಕಾಲದಲ್ಲಿ ಮಹಾಭಾರತದ ಯುದ್ಧ ಜರುಗುವ ವೇಳೆ ಧನುರ್ವಿದ್ಯೆ ಎಂಬುವ ಒಂದು ವೇದವನ್ನು ವಸಿಷ್ಠ ಮಹಾಮುನಿಗಳು ಬರೆದಿದ್ದರು. ಇದನ್ನು ಅಭ್ಯಾಸ ಮಾಡಿದ ಪಾಂಡವರು ಹಾಗೂ ಕೌರವರು ದ್ರೋಣಾಚಾರ್ಯ ಹಾಗೂ ಕೃಪಾಚಾರ್ಯರ ಕೆಳಗೆ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಕೆಳಗೆ ಅಸ್ತ್ರಗಳು ಹಾಗೂ ಶಸ್ತ್ರಗಳನ್ನು ವಿಧಿವತ್ತಾಗಿ ಅಭ್ಯಾಸ ಮಾಡಿದರು. ಇಂತಹ ಘನಘೋರವಾದ ಅಸ್ತ್ರಗಳ ಒಂದು ಸಂಚಿಕೆಯೇ ಇಂದಿನ ಪ್ರಸ್ತುತಿ. ಭಯಂಕರವಾದ ಅಸ್ತ್ರಗಳಿಗೆ ಇದ್ದ ಅದ್ಭುತ ಶಕ್ತಿಗಳು ಹಾಗೂ ರೋಚಕ ಸಂಗತಿಗಳನ್ನು ಇಂದಿನ ಸಂಚಿಕೆ ನಿಮಗೆ ಸವಿಸ್ತಾರವಾಗಿ ತಿಳಿಸಲಿದೆ. ಸ್ನೇಹಿತರೆ, ಮಹಾಭಾರತದ ಯುದ್ಧವು ನಾಲ್ಕು ವಿಶೇಷ ಪರಿಮಾಣಗಳ ಮೇಲೆ ಆಧಾರಿತವಾಗಿತ್ತು. ಆಧಾರಗಳೇ ಸಾಮ, ಘನ, ವೇದ ಹಾಗೂ ದಂಡ. ಈ ಸಾಮ ಎಂಬುವ ಯುದ್ಧದಲ್ಲಿ ಯಾರು ಘನಘೋರವಾದಂತಹ ಅಸ್ತ್ರ ಶಸ್ತ್ರಗಳನ್ನು ಕಲಿತಿರುತ್ತಾರೋ ಅವರಿಗೆ ಸರಿಸಮನಾದವರೇ ಅವರ ಮುಂದೆ ಬಂದು ಯುದ್ಧ ಮಾಡಬೇಕು. ಅಂದರೆ ಅರ್ಜುನನ ಮುಂದೆ ಅರ್ಜುನನಿಗೆ ಸಮನಾದ ಕರ್ಣನೇ ಬರಬೇಕು ಎಂದು ಉದಾಹರಣೆ. ಇಂತಹ ವ್ಯೂಹದಲ್ಲಿ ಸ್ಥಿರ, ಚಲ, ಚಲಾಚಲ ಹಾಗೂ ದ್ವಯಚಲ ಎಂಬುವ ಒಂದು ವ್ಯೂಹಗಳನ್ನು ರಚನೆ ಮಾಡುತ್ತಿದ್ದರು. ಈ ಸ್ಥಿರ ಎಂಬುವ ವ್ಯೂಹದಲ್ಲಿ ಎದುರಾಳಿಯು ಓಡಾಡುತ್ತಿರುವಾಗಲೇ ಅವನನ್ನು ಸದೆ ಬಡಿಯುತ್ತಿದ್ದರು. ಇಂತಹ ಅಸ್ತ್ರಶಸ್ತ್ರಗಳು ನಮ್ಮ ಮಹಾಭಾರತದಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ. ಅದರಲ್ಲಿ ಕೆಲವು ಶಸ್ತ್ರಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸಿಕೊಡುತ್ತೇನೆ. ಮೊದಲನೆಯ ಶಸ್ತ್ರವೇ ಅರಾಮುಖ ಎಂಬುವ ಶಸ್ತ್ರವು. ಈ ಶಸ್ತ್ರವನ್ನು ಬಿಟ್ಟರೆ ಇದು ಒಂದು ಬಾಣವಾಗಿ ಹೋಗಿ ನೂರು ಬಾಣಗಳಾಗಿ ಪರಿವರ್ತನೆಯಾಗುತ್ತಿತ್ತು. ಇದು ಮಂತ್ರಶಕ್ತಿಯಿಂದ ಸಾಧ್ಯವಾಗುತ್ತಿತ್ತು ಸ್ನೇಹಿತರೆ. ಎರಡನೆಯ ಶಸ್ತ್ರವು ಶೂರಾಪ್ರ ಎಂದು. ಈ ಶಸ್ತ್ರವನ್ನು ಬಿಟ್ಟರೆ ಘನಘೋರವಾದಂತಹ ಮಳೆಯನ್ನು ಸುರಿಸುತ್ತಿತ್ತು. ಮೂರನೆಯ ಶಸ್ತ್ರವು ಗೋಪುಚ್ಛ ಎಂದು. ಇದನ್ನು ಬಿಟ್ಟರೆ ಭಯಂಕರವಾದ ಶಬ್ದವನ್ನು ಮಾಡಿ ಶತ್ರುಗಳ ಕಿವಿಗಳು ಪೂರ್ತಿ ಹೋಗುವಂತೆ ಮಾಡಿಬಿಡುತ್ತಿತ್ತು. ನಾಲ್ಕನೆಯ ಅಸ್ತ್ರವೇ ಅರ್ಧಚಂದ್ರ ಎಂದು. ಈ ಒಂದು ಶಸ್ತ್ರ ಬಹಳ ವಿಚಿತ್ರವಾಗಿದೆ ಹಾಗೂ ಇದರ ಉಲ್ಲೇಖ ಬಹಳ ಕಠಿಣವಾಗಿದೆ ಸ್ನೇಹಿತರೆ. ಈ ಅರ್ಧಚಂದ್ರ ಎಂಬುವ ಒಂದು ಶಸ್ತ್ರವನ್ನು ಯಾರು ಹೂಡುತ್ತಾರೋ ಆ ಹೂಡಿದ ವ್ಯಕ್ತಿಯನ್ನು ಸಂಕಲ್ಪ ಮಾಡುತ್ತಾರೆ ಹಾಗೂ ಅವನ ಎದುರಾಳಿಯನ್ನು ಸಂಕಲ್ಪ ಮಾಡಿ ಅವನ ಶಿರಚ್ಛೇದ ಮಾಡಿಕೊಂಡೇ ಈ ಶಸ್ತ್ರ ವಾಪಸ್ ಬರುತ್ತಿತ್ತಂತೆ. ಎಂತಹ ಅದ್ಭುತ ಶಸ್ತ್ರವಲ್ಲವೇ. ಐದನೆಯ ಶಸ್ತ್ರ ಶುಚಿಮುಖ ಎಂಬುದು. ಈ ಒಂದು ಶಸ್ತ್ರ ಬೆಂಕಿಯ ಉಂಡೆಗಳನ್ನು ಉಗುಳುತ್ತಾ ಶತ್ರು ಪಡೆಗಳ ಮೇಲೆ ದಾಳಿಯನ್ನು ಮಾಡುತ್ತಿತ್ತು ಸ್ನೇಹಿತರೆ. ಆರನೆಯ ಶಸ್ತ್ರ ಬಳ್ಳ ಎಂಬುವುದು. ಈ ಬಳ್ಳ ಎಂಬುವ ಶಸ್ತ್ರವನ್ನು ಯಾರು ಹೂಡುತ್ತಾರೋ ಅವರು ಬಹಳ ಪರಾಕ್ರಮಿಗಳಾಗಿರಬೇಕು. ಯಾಕೆಂದರೆ ಇದು ಭೂಮಿಯ ಮೇಲೆ ಒಂದು ಭಯಾನಕ ಭೂಕಂಪವನ್ನು ಉಂಟು ಮಾಡುವಂತಹ ತಾಕತ್ತಿರುವ ಶಸ್ತ್ರವಾಗಿತ್ತು. ಏಳನೆಯ ಒಂದು ಶಸ್ತ್ರದ ಹೆಸರು ವತ್ಸದಂತ ಎಂದು. ಇದು ಪ್ರಾಯಶಃ ಮಹಾಭಾರತದ ಇತಿಹಾಸದಲ್ಲೇ ಒಂದು ಘನಘೋರವಾದಂತಹ ಶಸ್ತ್ರವಾಗಿತ್ತು ಸ್ನೇಹಿತರೆ. ಈ ವತ್ಸದಂತ ಎಂಬುವ ಶಸ್ತ್ರವನ್ನು ಪ್ರಯೋಗ ಮಾಡಿದಾಗ ಒಂದು ಸಮೂಹವೇ ನಾಶವಾಗುತ್ತಿತ್ತು ಎಂದು ಉಲ್ಲೇಖಗಳಿವೆ. ಅಂದರೆ ಯಾವುದಾದರೂ ಅತಿರಥ ಅತಃ ಮಹಾರಥರು ಈ ಒಂದು ವತ್ಸದಂತ ಎಂಬುವ ಶಸ್ತ್ರವನ್ನು ಹೂಡಿದಾಗ ಎದುರಾಳಿಗಳು
ಆ ಒಂದು ಯುದ್ಧ ಭೂಮಿಯಿಂದ ಪಲ್ಲಟವಾಗಿ ಇನ್ನೊಂದು ಭೂಮಿಯಲ್ಲಿ ಹೋಗಿ ಬೀಳುತ್ತಿದ್ದರು ಎಂದು ಉಲ್ಲೇಖ. ಅಂದರೆ ಅದರ ಶಕ್ತಿಯನ್ನು ನೀವೇ ಊಹಿಸಿಕೊಳ್ಳಿ. ಕೊನೆಯದ್ದಾಗಿ ದ್ವಿಬಳ್ಳ ಎಂಬುವ ಒಂದು ಶಸ್ತ್ರವಿತ್ತು. ಈ ಶಸ್ತ್ರ ಆಧುನಿಕ ಕಾಲದ ಒಂದು ಸಣ್ಣ ಮಿಸೈಲ್ಗೆ ಸರಿಸಮನಾದದ್ದು. ಸ್ನೇಹಿತರೆ, ಇದರ ಶಕ್ತಿ ಎಷ್ಟಿತ್ತು ಎಂದರೆ ಶತ್ರು ಪಡೆಗಳನ್ನು ಬಹಳ ದೂರದ ಯೋಜನಾ ದೂರದಿಂದಲೇ ಹೊಡೆದು ಉರುಳಿಸಬಹುದಾಗಿತ್ತು. ಇಂತಹ ಶಸ್ತ್ರಗಳ ಬಗ್ಗೆ ಧನುರ್ವೇದದಲ್ಲಿ ಉಲ್ಲೇಖಗಳಿಗೆ. ಒಂದು ಅಸ್ತ್ರದಿಂದ ಅಪ್ಸರೆಯರನ್ನು ಸೃಷ್ಟಿಸಿ ಶತ್ರು ಪಡೆಯನ್ನು ಸಂಹಾರ ಮಾಡುವುದು ಅತಿ ರೋಚಕವಾಗಿರುತ್ತದೆ ಅಲ್ಲವೇ? ಅಂತಹ ಅಸ್ತ್ರವು ಅರ್ಜುನನ ಬಳಿ ಇದ್ದ ಮೋಹಿನಿ ಅಸ್ತ್ರ. ಸ್ನೇಹಿತರೆ, ಈ ಮೋಹಿನಿ ಅಸ್ತ್ರದ ಪ್ರಯೋಗದಿಂದ ಅಪ್ಸರೆಯರು ಆಕಾಶದಲ್ಲಿ ನರ್ತಿಸುವಾಗ ಶತ್ರು ಪಡೆ ಅವರನ್ನು ನೋಡಿ ಒಂದು ಜ್ಞಾನ ತಪ್ಪಲು ವೈರಿ ದಾಳಿ ಮಾಡಿ ಶತ್ರುಗಳನ್ನು ಸಂಹಾರ ಮಾಡುತ್ತಿದ್ದರು. ಎಂತಹ ರೋಚಕ ವಿಚಾರವಲ್ಲವೇ? ಅಪಾರವಾದಂತಹ ಮಳೆಯನ್ನು ಬರಿಸಿ ಇಡೀ ಶತ್ರು ಸಮೂಹವನ್ನೇ ಧೂಳಿಪಟ ಮಾಡುವಂತಹ ವರುಣಾಸ್ತ್ರವು ನಕುಲ ಹಾಗೂ ಸಹದೇವರ ಬಳಿ ಇತ್ತು. ಇದರ ಹೆಸರೇ ವರುಣಾಸ್ತ್ರ. ಸ್ನೇಹಿತರೆ, ಇದರಿಂದ ಶತ್ರು ಪಡೆ ನೀರಿನಲ್ಲಿ ಮಿಂದು ಧೂಳಿಪಟವಾಗುತ್ತಿತ್ತು. ಅಗ್ನಿ ಅಸ್ತ್ರ ಅಥವಾ ಆಗ್ನೇಯ ಅಸ್ತ್ರ ಎಂಬುವ ಘನಘೋರವಾದಂತಹ ಅಸ್ತ್ರ ಬೆಂಕಿ ಉಂಡೆಗಳನ್ನು ಉಗುಳುತ್ತಾ ಶತ್ರುಗಳನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡುತ್ತಿತ್ತು. ಇದನ್ನು ಅಶ್ವತ್ಥಾಮ, ಕರ್ಣ ಹಾಗೂ ಅರ್ಜುನರು ಕರಗತ ಮಾಡಿದ್ದರು. ಸ್ನೇಹಿತರೆ, ದ್ರೋಣಾಚಾರ್ಯ, ಕೃಪಾಚಾರ್ಯ ಹಾಗೂ ಧರ್ಮರಾಜರು ಯುಧಿಷ್ಠಿರನ ಬಳಿ ಘನಘೋರವಾದಂತಹ ಸೂರ್ಯ ಅಸ್ತ್ರವು ಇತ್ತು. ಇದು ಭೀಷ್ಮ ಪಿತಾಮಹನು, ಅಶ್ವತ್ಥಾಮನು ಅವನ ತಂದೆಯೂ ಯುದ್ಧಕ್ಕೆ ಬಂದಾಗ ಈ ಮೂವರು ಸೇರಿ ಅರ್ಜುನನ ಮೇಲೆ ಪ್ರಯೋಗ ಮಾಡಿದರೆಂಬುವ ಉಲ್ಲೇಖಗಳಿವೆ. ಈ ಸೂರ್ಯ ಅಸ್ತ್ರ ಬಹಳ ಘನಘೋರವಾದಂತಹ ಸೂರ್ಯ ತೇಜಸ್ಸನ್ನು ಎದುರಾಳಿಗಳ ಮೇಲೆ ಬಿಡುತ್ತದೆ ಹಾಗೂ ಅದರ ತಾಪಮಾನವನ್ನು ತಾಳಲಾರದೆ ಎದುರಾಳಿಗಳು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದರು. ಸ್ನೇಹಿತರೆ, ನಾಗಾಸ್ತ್ರ ಎಂಬುವ ಭಯಂಕರವಾದ ಅಸ್ತ್ರವು ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಉಲ್ಲೇಖವಿದೆ. ರಾವಣನ ಮಗನಾದ ಮೇಘನಾಥನು ಲಕ್ಷ್ಮಣನ ಮೇಲೆ ಈ ನಾಗಾಸ್ತ್ರವನ್ನು, ನಾಗಪಾಶವನ್ನು ಬಿಟ್ಟ ಮೇಲೆ ಲಕ್ಷ್ಮಣನು ಮೂರ್ಛೆ ಹೋಗಿ ಸಂಜೀವಿನಿಯನ್ನು ಆಂಜನೇಯ ಸ್ವಾಮಿಯ ತಂದಿದ್ದು ನಿಮಗೆ ನೆನಪಿದ್ದೇ ಇದೆ. ಇಂತಹ ಘನಘೋರ ಅಸ್ತ್ರಗಳನ್ನು ಮಹಾಭಾರತದಲ್ಲೂ ಉಪಯೋಗಿಸಿದ್ದರು. ಸ್ನೇಹಿತರೆ, ನಾಗರ ಹಾವಿನಂತಹ ಒಂದು ವಿಚಿತ್ರವಾದ ಪ್ರಾಣಿಯು ಹಾರುತ್ತಾ ಬಂದು ನಾಗಪಾಶವನ್ನು ಹಾಕಿ ಎದುರಾಳಿಗಳನ್ನು ನಿಸ್ತೇಜ ಮಾಡಿ ಬೀಳಿಸುತ್ತಿತ್ತು. ಇಂತಹ ಅಸ್ತ್ರವನ್ನೇ ನಾಗಾಸ್ತ್ರ ಎಂದು ಕರೆದಿದ್ದಾರೆ. ಇದು ಅಶ್ವತ್ಥಾಮ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮ, ಕೃಷ್ಣ, ಅರ್ಜುನರಂತಹ ಅತಿರಥ ಮಹಾರಥರ ಬಳಿ ಇತ್ತು. ಬ್ರಹ್ಮಾಸ್ತ್ರಕ್ಕೆ ಸರಿಸಮನಾದಂತಹ ಅಸ್ತ್ರ ಇನ್ನೊಂದು ಇರಲಿಲ್ಲ. ಸ್ನೇಹಿತರೆ, ಇದನ್ನು ಪರಮಾತ್ಮನಾದಂತಹ ಬ್ರಹ್ಮನು ಸೃಷ್ಟಿಸಿ ದೇವಾನುದೇವತೆಗಳಿಗೆ ಕೊಟ್ಟಿದ್ದನು. ಮಹಾಭಾರತದಲ್ಲಿ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮನು ಹಾಗೂ ಕರ್ಣನು ಉಪಯೋಗಿಸಿದಂತೆ ಉಲ್ಲೇಖಗಳು ಸಿಗುತ್ತವೆ. ಈ ಘನಘೋರವಾದ ಅಸ್ತ್ರವು ಸಮೂಹ ನಾಶವನ್ನು ಮಾಡುತ್ತಿತ್ತು. ಒಂದು ವಿಶಿಷ್ಟವಾದಂತಹ ಅಸ್ತ್ರವನ್ನು ಉಪಯೋಗಿಸಿ ಯುದ್ಧ ಬಿಡಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಎಂದರೆ ನೀವೆಲ್ಲ ನಂಬಲು ತಯಾರಾಗಿದ್ದೀರಿ. ಹೌದು ಸ್ನೇಹಿತರೆ, ನಂಬಲು ಅಸಾಧ್ಯವಾದರೂ ನೈಜ ಸಂಗತಿ. ನಮ್ಮ ಭಾರತ ದೇಶದ ಎಲ್ಲೋರ ನಿಮಗೆಲ್ಲ ಗೊತ್ತೇ ಇದೆ. ಅಜಂತ ಹಾಗೂ ಎಲ್ಲೋರ ಗವಿಗಳು ವಿಶ್ವ ಪ್ರಸಿದ್ಧಿ ಪಡೆದಿವೆ.
ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇವಸ್ಥಾನವನ್ನು 18 ವರ್ಷ ಕಟ್ಟಿದರೆಂದು ಉಲ್ಲೇಖಗಳಿವೆ. ಇದನ್ನು ಭೌಮಾಸ್ತ್ರ ಎಂಬ ಅಸ್ತ್ರವನ್ನು ಉಪಯೋಗಿಸಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹಾಗೂ ಅರ್ಜುನರಿದ್ದ ಕಾಲದಲ್ಲಿ ಕಟ್ಟಿದ್ದರೆಂಬುದು ಉಲ್ಲೇಖಗಳು. ಒಂದು ದೊಡ್ಡದಾದಂತಹ ಬೆಟ್ಟವನ್ನು 18 ವರ್ಷ ಭೌಮಾಸ್ತ್ರ ಎಂಬುವ ಘನಘೋರವಾದಂತಹ ಅಸ್ತ್ರವನ್ನು ಯಂತ್ರವನ್ನಾಗಿ ಪರಿವರ್ತಿಸಿ ದ್ವಾಪರ ಯುಗದಲ್ಲಿ ಕೈಲಾಸನಾಥನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಂದರೆ ಅತಿಶಯೋಕ್ತಿ ಅಲ್ಲ ಸ್ನೇಹಿತರೆ. ಇದೊಂದು ಅದ್ಭುತ ಸಂಗತಿ. 4 ಲಕ್ಷ ಟನ್ ಗ್ರಾನೈಟ್ ಅನ್ನು ಬರೋಬ್ಬರಿ 18 ವರ್ಷಗಳಲ್ಲಿ ಅಲ್ಲಿಂದ ತೆಗೆದು ಹಾಕಿದ್ದಾರೆ ಹಾಗೂ ಸುಂದರವಾದಂತಹ ಅದ್ಭುತವಾದಂತಹ ಶಿಲ್ಪ ಕಲಾ ಉಳ್ಳ ಕೈಲಾಸನಾಥನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿದ್ದಂತಹ ಕಲ್ಲುಗಳನ್ನು ತೆಗೆದು ಎಲ್ಲೋ ಹಾಕಲಾಗಿಲ್ಲ, ಬದಲಿಗೆ ಆ ಭೌಮಾಸ್ತ್ರವನ್ನು ಉಪಯೋಗಿಸಿ 4 ಲಕ್ಷ ಟನ್ ಗ್ರಾನೈಟ್ ಕಲ್ಲುಗಳನ್ನು ಆವಿಯನ್ನಾಗಿ ಮಾಡಿದ್ದಾರೆಂದರೆ ನೀವು ನಂಬುತ್ತೀರೇ? ನಂಬಲೇಬೇಕು. ಈ ಒಂದು ಸಂಚಿಕೆಯಲ್ಲಿ ಅದರ ಒಂದು ಸಣ್ಣ ಕಿರುಚಿತ್ರ ನಿಮಗೆ ಬಿಡುಗಡೆ ಮಾಡಿದ್ದೇವೆ. ಅದನ್ನು ನೋಡಿದರೆ ನಿಮಗೆ ಆ ಭೌಮಾಸ್ತ್ರದ ಪ್ರಯೋಗದಿಂದ ಈ ದೇವಸ್ಥಾನವನ್ನು ಹೇಗೆ ನಿರ್ಮಾಣ ಮಾಡಿದರೆಂದು ಅರ್ಥವಾಗುತ್ತದೆ ಸ್ನೇಹಿತರೆ. ಎಂತಹ ರೋಚಕ ಸಂಗತಿಯಲ್ಲವೇ ಇದೇ ವಿಚಿತ್ರವಾದಂತಹ ಭೌಮಾಸ್ತ್ರ ಸ್ನೇಹಿತರೆ. ಪ್ರಾಯಶಃ ಈ ಭೌಮಾಸ್ತ್ರದ ಕುರಿತು ತುಂಬಾ ಉಲ್ಲೇಖಗಳಿಲ್ಲ ಹಾಗೂ ಇಂತಹ ವಿಚಿತ್ರವಾದ ಸಂಗತಿಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವೇ ನಮ್ಮದು. ಇಂದಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಎಂಬುದು ನನ್ನ ಅನಿಸಿಕೆ. ಧನ್ಯವಾದಗಳು. ಧರ್ಮೋ ರಕ್ಷತಿ ರಕ್ಷಿತಃ ಸತ್ಯಮೇವ ಜಯತೇ.